ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ನಿತ್ಯಾಗೋಪಾಲ್ ಯಾದವ್. ಹಾಯ್ ಗೈಸ್, ನಾನು ಹಳೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟು ನಾನೆಲ್ಲ ಡೆಕೋರೇಷನ್ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ. ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದರಲ್ಲೆಲ್ಲ ಹೇಳಿದ್ದೀನಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಮೊದಲಿಗೆ ಇಲ್ಲಿ ಕಡಬು ಮಾಡೋದಕ್ಕೆ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಇದೆಲ್ಲ ಬೇಳೆಯೋ ಅಷ್ಟೊತ್ತಿಗೆ ನೈಟೇ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ವಿ, ಅದನ್ನು ನೈಟೇ ರೆಡಿ ಮಾಡಿಟ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ಕೆಲಸ ಈಸಿ ಆಯಿತು. ನೆಕ್ಸ್ಟ್ ಇವಾಗ ಇಲ್ಲಿ ಕಾಳು ಪಲ್ಯ ಮಾಡೋದಕ್ಕೆ ಬದನೆಕಾಯಿ, ಆಲೂಗಡ್ಡೆ ಮತ್ತು ಈರುಳ್ಳಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡ್ಬೋದು ನಾನು ಕಡಲೆಕಾಳು ಮತ್ತು ಬಟಾಣಿ ನಾನು ನೆನೆಸಿಟ್ಕೊಂಡಿದ್ದೆ, ಅದರದ್ದು ಪಲ್ಯ ಮಾಡಬೇಕು ಇವಾಗ. ಇಲ್ಲಿ ನಾನು ಅದು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಅಡುಗೆ ನಾನೇನು ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ, ಇವಾಗ ಡೈರೆಕ್ಟ್ ನಾನಿಲ್ಲಿ ಪೂಜೆಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಕೆಲಸ ಎಲ್ಲ ನೈಟೇ ಮಾಡಿಟ್ಕೊಂಡಿರೋದ್ರಿಂದ ಬೆಳಗ್ಗೆ ಪೂಜೆಗೆ ರೆಡಿ ಮಾಡ್ಕೋಬೋದು ಬೇಗನೆ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ನೈಟೇ ಮಾಡಿಕೊಂಡ್ವಿ. ಬೆಳಗ್ಗೆ ನಮಗೆ 8:30 ಅಷ್ಟೊತ್ತಿಗೆ ನಮ್ಮದು ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಮಾರ್ನಿಂಗ್ ಡೈರೆಕ್ಟ್ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಅಡುಗೆ ಎಲ್ಲ ಮುಗಿದಾದ್ಮೇಲೆ ಈ ಥರ ಚಿಕ್ಕ ಪುಟ್ಟ ಹಣ್ಣು ಉಡೋದು, ಹೂವು ಇಡೋದು ಎಲ್ಲನೂ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ನನಗೆ ಸ್ವಲ್ಪ ಪೂಜೆ ಮಾಡೋದಕ್ಕೆ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್. ನನಗೆ ಹೂವು ಎಲ್ಲ ಡೆಕೋರೇಟ್ ಮಾಡಿ ಪೂಜೆ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಎಷ್ಟೊತ್ತಾದರೂ ಟೈಮ್ ಆದರೂ ಪರವಾಗಿಲ್ಲ, ನಾನೆಲ್ಲ ನೀಟಾಗಿ ಮಾಡಿ ಅದನ್ನು ಒಂದು ಚೆನ್ನಾಗಿ ಕಾಣಿಸ್ಬೇಕು ಅಂತ ನನಗೆ ತುಂಬ ಇಷ್ಟ. ನೋಡ್ಬೋದು ಇವಾಗ ಇಲ್ಲಿ ಕಳಸ ಎಲ್ಲ ಇಟ್ಬಿಟ್ಟು ಇವಾಗ ದೀಪ ಹಚ್ಚಿದ್ದೀವಿ. ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ನಾವು ಊರಿಗೆ ಹೋದ್ವಿ. ಆಮೇಲೆ ದೇವ್ರ ಮನೆಯಲ್ಲಿ ಚಿಕ್ಕದು ಗಣಪತಿ ಫೋಟೋ ಯಾವುದೂ ಇರಲಿಲ್ಲ, ಅದಕ್ಕೆ ನಾವು ಈ ಥರ ದೊಡ್ಡದು ಫೋಟೋ ಇತ್ತು ಮನೆಯಲ್ಲಿ, ಅದನ್ನೇ ಈ ಥರ ಸಪ್ರೇಟಾಗಿ ಇಟ್ಬಿಟ್ಟು ಇಲ್ಲೊಂದು ಕಳಶ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ನೈಟ್ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಮನೆಯಲ್ಲಿ ಬೇಗ ಪೂಜೆ ಆದರೆ ಏನೋ ಒಂಥರ ನೆಮ್ಮದಿ, ಡೈಲಿ ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಇವಾಗ ದೇವ್ರ ಮುಂದೆ ಎಡೆ ಎಲ್ಲ ಇಟ್ಬಿಟ್ಟು ದೇವರಿಗೆ ಪ್ರಸಾದನ ಇಟ್ಬಿಟ್ಟು ಇವಾಗ ನಾವು ಪೂಜೆನ ಮಾಡ್ತಾ ಇದ್ದೀವಿ. ಒಬ್ಬರೇ ಎಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಾನು ನಮ್ಮ ಅತ್ತೆ ಇಬ್ಬರು ಇರೋದ್ರಿಂದ ಅವ್ರೊಂದು ಕೆಲಸ ಮಾಡಿದ್ರೆ ನಾನೊಂದು ಕೆಲಸ, ನಮ್ಮ ಮಾವನೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ. ಎಲ್ಲನೂ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಇವಾಗೆಲ್ಲ ಪೂಜೆ ರೆಡಿ ಆಯಿತು. ಇವಾಗ ಎಲ್ಲರೂ ಆರತಿ ಮಾಡಿಬಿಟ್ಟು ಎಲ್ಲರೂ ದೇವ್ರಿಗೆ ಕೈ ಮುಗಿತಾ ಇದ್ದೀವಿ. ನಾವು 8:15-8:30 ಅಷ್ಟೊತ್ತಿಗೆಲ್ಲ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ರೆಡಿ ಆಗಿತ್ತು, ಅಡುಗೆನೂ ರೆಡಿ ಆಗಿತ್ತು. ಇಲ್ಲಿ ನಮ್ಮ ಸಿಂಬ ಮರಿಗೆ ನಾನು ಇಲ್ಲಿ ಕುಂಕುಮ ಇಟ್ಟಿದ್ದೀನಿ. ನೋಡ್ಬೋದು ಅದು ಕಟ್ಟಾಕಿರೋದಕ್ಕೆ ಹಿಂಸೆ ಆಗ್ತಾಯಿದೆ, ಇವಾಗ ಬಿಡಬೇಕು ಅದನ್ನು. ಪೂಜೆ ಮಾಡ್ತಾಯಿದ್ವಿ ಅಲ್ಲಿ ಕೆಳಗಡೆ ಎಲ್ಲ ಇದು ಮಾಡುತ್ತೆ ಏನೋ ಅಂತ ಹೇಳಿ ನಾನು ಇಲ್ಲಿ ಕಟ್ಟಾಕಿದ್ದೆ. ನೆಕ್ಸ್ಟ್ ಇವಾಗ ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡ್ತಾಯಿದ್ವಿ. ನಾವು ನಮ್ಮ ಮನೆ ದೇವ್ರಿಗೆ ಹೋಗಬೇಕಿತ್ತು, ಸೊ ಅದಕ್ಕೆ ಊಟ ಮಾಡಿಬಿಟ್ಟು ಆಮೇಲೆ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಇಲ್ಲಿ ಮೊದಲಿಗೆ ಊಟ ಮಾಡ್ತಾಯಿದ್ದೀವಿ. ಮೊದಲಿಗೆ ಕಡುಬು, ಹಪ್ಪಳ ಮತ್ತು ಈರುಳ್ಳಿ ಬೋಂಡ ಮಾಡಿದ್ವಿ, ಹಾಗೆ ಸ್ವಲ್ಪ ಇದು ಕಾಳು ಪಲ್ಯ. ಕಾಳು ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇವಾಗ ನಾವಿಲ್ಲಿ ನಮ್ಮ ಮನೆ ದೇವರಿಗೆ ಹೊರಟಿದ್ದೀವಿ. ತುಂಬ ದಿನ ಆಗಿತ್ತು, ಹೋಗ್ಬಿಟ್ಟು ಸ್ವದಿಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹೋಗಿ ನಾವು ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬರಬೇಕು. ಅಲ್ಲಿ ಹೋಗ್ಬಿಟ್ಟು ಹೋಗಿ ದೇವರಿಗೆ ಕಾಯೆಲ್ಲ ಹೊಡ್ಕೊಂಡು ಅಲ್ಲಿ ನಮ್ಮ ಅತ್ತೆ ನಾಗರು ಮಾಡಿದ್ರು, ಅವ್ರು ಇನ್ನೂ ಊಟ ಮಾಡಿರಲಿಲ್ಲ, ಸೊ ಅವರು ನಾಗರು ಮಾಡಿಕೊಂಡು ಅವರು ಉಪವಾಸ ಇದ್ದರು. ಅದೆಲ್ಲ ಪೂಜೆ ಮಾಡಿಕೊಂಡು ಇವಾಗ ವಾಪಸ್ ಮನೆಗೆ ಬಂದ್ವಿ. ಇಲ್ಲಿ ನಮ್ಮೂರಲ್ಲಿ ಗಣಪತಿ ಇಟ್ಟಿದ್ದಾರೆ, ಸೊ ಅಲ್ಲಿ ಪ್ರಸಾದ ಕೊಡೋಣ ಅಂತೇಳ್ಬಿಟ್ಟು ಕಾಳ್ದು ಪಲ್ಯನ ಪ್ರಸಾದ ಮಾಡಿದ್ದೀವಿ. ಇದನ್ನು ತೊಗೊಂಡೋಗಿ ಇಲ್ಲಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಸಿ ಅಲ್ಲೆಲ್ಲರಿಗೂ ಕೊಡೋಣ ಅಂತ ಹೇಳಿಬಿಟ್ಟು ನಮ್ಮೂರಲ್ಲಿ ಇದು ಒಂದೇ ಗಣಪತಿನ ಇಡೋದು, ಊರೆಲ್ಲ ಒಂದೇ ಗಣಪತಿನ ಇಟ್ಬಿಟ್ಟು ಅಲ್ಲೇ ಪೂಜೆ ಮಾಡಿ ಒಂದು 5 ದಿನ ಫಂಕ್ಷನ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ನಾವು ಫಸ್ಟ್ ಡೇನೇ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಕೊಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಹೋಗಿ ಎಲ್ಲರಿಗೂ ಪ್ರಸಾದ ಕೊಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಾವು ಇಲ್ಲಿ ಬೆಂಗಳೂರಿಗೆ ಹೊರಟಿದ್ದೀವಿ. ನನಗೆ ಇಲ್ಲಿ ನನ್ನರಿ ಅಂದರೆ ತುಂಬ ಇಷ್ಟ. ನಮ್ಮ ಪಾವಗಡದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ನಾನು ಹೋಗ್ಬೇಕಾದ್ರೆ ಎಲ್ಲ ಹೋಗಿ ಕುಡಿತಾ ಇರ್ತೀನಿ. ನೆಕ್ಸ್ಟ್ ಇವಾಗ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ, ವಾಪಸ್ ಬರ್ತಾಯಿದ್ದೀವಿ. ನೋಡ್ಬೋದು ನಮ್ಮ ಸಿಂಬ ಮರಿ ಹೋಗಿ ಅಲ್ಲಿ ಕೂತಿದೆ.
ಅದಕ್ಕೆಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಅದನ್ನ ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಬಿಟ್ಟು ಹೋದರೆ ಅದಕ್ಕೆ ಬೇಜಾರಾಗುತ್ತೆ, ಎಲ್ಲೋದರೂ ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಮಂಗಳವಾರ ನಾವು ವಾಪಸ್ ಬರ್ತಾ ಇರೋದು ಬೆಂಗಳೂರಿಗೆ. ಅಂದ್ ಬರಬೇಕಾದ್ರೆ ನಾವು ನಮ್ಮಮ್ಮನ ಸಹ ಜೊತೆಯಲ್ಲಿ ಕರ್ಕೊಂಬಂದ್ವಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.